ಶಿವಮೊಗ್ಗದಲ್ಲಿ ಡಬಲ್ ಮರ್ಡರ್ ಜನರನ್ನ ಬೆಚ್ಚಿ ಬೀಳಿಸಿದೆ. ಸನ್ನು ಅಲಿಯಾಸ್ ಸೇಬು ಹಾಗೆಯೇ ಮತ್ತೊಬ್ಬನನ್ನ ಕೊಲೆ ಮಾಡಲಾಗಿದೆ. ಬೈಕ್ನಲ್ಲಿ ಅಟ್ಟಾಡಿಸಿ ಮಾರಕಾಸ್ತ್ರಗಳಿಂದ ಕೊಚ್ಚಿ ಹತ್ಯೆ ಮಾಡಲಾಗಿದೆ ಎನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಹಳೆ ವೈಷಮ್ಯದಿಂದ ಕೊಲೆ ಆಗಿದೆ. ಸ್ಥಳಕ್ಕೆ ಪೊಲೀಸರು ದೌಡಾಯಿಸಿದ್ದಾರೆ. ಕೋಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ. ಶಿವಮೊಗ್ಗದಲ್ಲಿ ಆಗಿರುವಂತಹ ಡಬಲ್ ಮರ್ಡರ್, ಬೈಕ್ನಲ್ಲಿ ಚೇಸ್ ಮಾಡಿಕೊಂಡು ಬಂದು ಅಟ್ಟಾಡಿಸಿ ಮಾರಕಾಸ್ತ್ರಗಳಿಂದ ಹಲ್ಲೆ ನಡೆಸಿ ಕಲ್ಲು ಎತ್ತಿ ಹಾಕಿ ಕೊಲೆ ಮಾಡಿದ್ದಾರೆ ದುಷ್ಕರ್ಮಿಗಳು. ಸನ್ನು ಅಲಿಯಾಸ್ ಸೇಬು ಹಾಗೆಯೇ ಮತ್ತೋರ್ವನ ಕೊಲೆ ಆಗಿದೆ. ಹಳೆ ವೈಷಮ್ಯ ಕೊಲೆಗೆ ಕಾರಣ ಅಂತ ಗೊತ್ತಾಗ್ತಾ ಇದೆ. ಸ್ಥಳಕ್ಕೆ ಪೊಲೀಸರು ದೌಡಾಯಿಸಿದ್ದಾರೆ. ಸದ್ಯ ತನಿಖೆ ಆಗ್ತಾ ಇದೆ. ಇಲ್ಲಿ ಕೊಲೆಯಾಗಿರುವ ವ್ಯಕ್ತಿಗಳ ಹೆಸರು ಸನ್ನು ಅಲಿಯಾಸ್ ಸೇಬು, ಹಾಗೆ ಈತನ ಜೊತೆಯಲ್ಲಿ ಮತ್ತೊಬ್ಬ ಇದ್ದ, ಆತನನ್ನು ಕೂಡ ಕೊಲೆ ಮಾಡಲಾಗಿದೆ. ಹಳೆ ವೈಷಮ್ಯದಿಂದ ಕೊಲೆ ಆಗಿದೆ ಎನ್ನುವಂಥ ಮಾಹಿತಿ ಇದೆ. ಕೋಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂಥ ಘಟನೆ. ಶಿವಮೊಗ್ಗದ ಕೋಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂಥ ಘಟನೆ. ಕಾರಣ ಇನ್ನಷ್ಟೇ ಗೊತ್ತಾಗಬೇಕಿದೆ ಕೊಲೆಗೆ. ಆದರೆ ಆಗಿರೋದು ಡಬಲ್ ಮರ್ಡರ್. ಬೈಕ್ನಲ್ಲಿ ಚೇಸ್ ಮಾಡಿಕೊಂಡು ಬಂದು ಅಟ್ಟಾಡಿಸಿ ಮಾರಕಾಸ್ತ್ರಗಳಿಂದ ಹಲ್ಲೆ ನಡೆಸಿ ಕಲ್ಲು ಎತ್ತಿ ಹಾಕಿ ಕೊಲೆ ಮಾಡಿದ್ದಾರೆ ದುಷ್ಕರ್ಮಿಗಳು. ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗದಲ್ಲಿ ಡಬಲ್ ಮರ್ಡರ್ ನಡೆದಿರುವಂಥದ್ದು. ಸಂಜೆ ವೇಳೆಗೆ ಆಗಿರುವಂಥ ಘಟನೆ. ಹಳೆ ವೈಷಮ್ಯದಿಂದ ಕೊಲೆ ಆಗಿದೆ ಎನ್ನುವಂಥ ಮಾಹಿತಿ ಸಿಕ್ಕಿದೆ. ಇಲ್ಲಿ ಕೊಲೆಯಾದ ವ್ಯಕ್ತಿ ಹೆಸರು ಸನ್ನು ಅಲಿಯಾಸ್ ಸೇಬು. ಈತನ ಜೊತೆಯಲ್ಲಿ ಮತ್ತೊಬ್ಬ ಇದ್ದ, ಈತನನ್ನು ಕೂಡ ಹತ್ಯೆ ಮಾಡಲಾಗಿದೆ. ಹಳೆ ವೈಷಮ್ಯದಿಂದ ಕೊಲೆ ಆಗಿದೆ. ಸ್ಥಳಕ್ಕೆ ಪೊಲೀಸರು ದೌಡಾಯಿಸಿದ್ದಾರೆ. ಕೋಟೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿರುವಂಥ ಘಟನೆ. ಶಿವಮೊಗ್ಗದಲ್ಲಿ ನಡೆದಿರುವಂಥ ಡಬಲ್ ಮರ್ಡರ್. ಈ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಶಿವಮೊಗ್ಗ ಜಿಲ್ಲೆಯ ಪ್ರತಿನಿಧಿ ಜೇಸುದಾಸ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಜೇಸುದಾಸ್. ಶಿವಮೊಗ್ಗದಲ್ಲಿ ಆಗಿರುವಂತಹ ಡಬಲ್ ಮರ್ಡರ್, ಈ ಕೊಲೆ ಆಗಿರುವ ಸನ್ನು ಅಲಿಯಾಸ್ ಸೇಬು ಯಾರು, ಈತನನ್ನ ಯಾಕೆ ಕೊಲೆ ಮಾಡಿದ್ರು, ಕೊಲೆ ಮಾಡಿದವರು ಯಾರು? ಸಂಪತ್ತು, ಶಿವಮೊಗ್ಗ ನಗರದಲ್ಲಿ ಇವತ್ತು ಹಾಡುವಾಗಲೇ ಇಬ್ಬರು ರೌಡಿಗಳ ಇಬ್ಬರು ರೌಡಿಗಳನ್ನ ಮಾರಕಾಸ್ತ್ರಗಳಿಂದ ಕೊಚ್ಚಿ ಅವರ ಮೇಲೆ ಕಲ್ಲನ್ನು ಎತ್ತಾಕಿ ಅವ್ರನ್ನ ಭೀಕರವಾಗಿ ಕೊಲೆ ಮಾಡಲಾಗಿದೆ. ಈ ಒಂದು ಘಟನೆ ಸುಮಾರು ಸಂಜೆ ಒಂದು 5:30 ಅಷ್ಟೊತ್ತಿಗೆ ಇದು ನಡೆದಿರುವಂತದ್ದು. ಏನು ಈಗ ಕೊಲೆಯಾದಂತ ವ್ಯಕ್ತಿ, ಇಬ್ರು ವ್ಯಕ್ತಿಗಳಲ್ಲಿ ಒಬ್ಬ ಸನ್ನು ಅಲಿಯಾಸ್ ಸಲ್ಮಾನ್ ಅಲಿಯಾಸ್ ಸೇಬು ಅಂತ ಹೇಳ್ಬಿಟ್ಟು, ಈತ ಕೂಡ ರೌಡಿ ಶೀಟರ್. ಈತ ಹಲವಾರು ಇದು ಅಟೆಂಪ್ಟ್ ಮರ್ಡರ್ ಕೇಸ್ಗಳಲ್ಲಿ ಮತ್ತೆ ಕೊಲೆ ಯತ್ನ ಕೊಲೆ ಕೇಸಲ್ಲಿ ಈತ ಭಾಗಿಯಾಗಿದ್ದ, ಜೈಲುವಾಸವನ್ನು ಕೂಡ ಕಂಡಿದ್ದಂತ ರೌಡಿ. ಈತ ಜೊತೆ ಇನ್ನೊಬ್ಬ ಯಾರೀಗ ಮರ್ಡರ್ ಆಗಿದ್ದಾನೆ ಅವ್ರನ್ನ ಟ್ರೇಸ್ ಔಟ್ ಮಾಡೋ ವಿಚಾರದಲ್ಲಿ ಪೊಲೀಸರು ಈಗ ಪ್ರಯತ್ನವನ್ನ ಮುಂದುವರಿಸಿದ್ದಾರೆ. ಈ ಒಂದು ಘಟನೆ ಹೇಗಾಯ್ತು ಅಂತ ಹೇಳ್ಬಿಟ್ಟು ಒಂದು ನೋಡುವಂತ ಸಂದರ್ಭದಲ್ಲಿ ಪ್ರಾಥಮಿಕವಾಗಿ ತಿಳಿದಂತ ಮಾಹಿತಿ ಏನು ಅಂತಂದ್ರೆ, ಈ ಇಬ್ರು ಏನು ರೌಡಿಗಳಿಗೆ ಕೊಲೆ ಆಗಿದೆ. ಈ ರೌಡಿಗಳು ಏನ್ ಮತ್ತೊಂದು ರೌಡಿ ಗ್ಯಾಂಗ್ ಅಲ್ಲಿದ್ದಂತಹ ಏನು ಯಾಸಿನ್ ಕುರೇಶಿ ಎಂಬುವನ ಮೇಲೆ ಹಲ್ಲೆಗೆ ಮುಂದಾಗಿದ್ರು. ಈ ಒಂದು ಸಂದರ್ಭದಲ್ಲಿ ಯಾಸಿನ್ ಕುರೇಶಿ ಕಡೆ ಹುಡುಗರು ಮತ್ತೆ ಈ ಇಬ್ರು ಹುಡುಗರ ನಡುವೆ ಒಂದು ಭೀಕರ ಒಂದು ಏನು ಮಚ್ಚಿನಿಂದ ಒಂದು ಕಾಳಗನೆ ನಡೆದಿದೆ ಅಂತ ಹೇಳ್ಬೋದು. ಈ ಸಂದರ್ಭದಲ್ಲಿ ಇವರಿಬ್ಬರಲ್ಲಿ ಒಬ್ಬ ವ್ಯಕ್ತಿ ಕೊಲೆಯಾದಂತಹ ಇಬ್ರು ವ್ಯಕ್ತಿಗಳಲ್ಲಿ ಒಬ್ಬ ರೌಡಿ ಯಾಸಿನ್ ಕುರೇಶಿಗೆ ಚಾಕುವಿನಿಂದ ಬಲವಾಗಿ ತಿದ್ದಾನೆ. ಈ ಒಂದು ತಿದ್ದ ನಂತರದಲ್ಲಿ ಯಾಸಿನ್ ಕುರೇಶಿ ಹುಡುಗರು ಈ ಇಬ್ರು ರೌಡಿಗಳನ್ನ ಬೆನ್ನೆತ್ಕೊಂಡು ಚೇಸ್ ಮಾಡ್ಕೊಂಡ್ ಬಂದಿದ್ದಾರೆ. ಚೇಸ್ ಮಾಡ್ಕೊಂಡ್ ಬಂದಂತ ಸಂದರ್ಭದಲ್ಲಿ ಅವರನ್ನ ಲಷ್ಕರ್ ಮೊಹಲ್ಲಾ ಏನು ಶಿವಮೊಗ್ಗ ನಗರದ ಏನು ಮೀನ್ ಮಾರ್ಕೆಟ್ ಬಳಿ ಇರುವಂತ ಲಷ್ಕರ್ ಮೊಹಲ್ದ ವೃತ್ತದಲ್ಲಿ ಅಟ್ಟಾಡಿಸ್ಕೊಂಡು ಅವ್ರನ್ನ ಬೀಳಿಸಿ ಬೈಕ್ ನಿಂದ ಬೀಳಿಸಿ ಹಲ್ಲೆ ಮಾಡಿ ತದನಂತರದಲ್ಲಿ ಬೈಕ್ ನಲ್ಲಿ ಮಚ್ಚನ್ನ ಜಳಪಿಸಿಕೊಂಡು ಅವರು ಹೋಗಿದ್ದಾರೆ. ಇಲ್ಲಿ ಕೊಲೆ ಮಾಡಿದಂತ ಹುಡುಗರು MKK ರಸ್ತೆ ಮತ್ತೆ KR ಪೇಟೆಯ ಹುಡುಗರು ಅಂತ ಬಿಟ್ಟು ಹೇಳಲಾಗ್ತಾ ಇದೆ. ಪೊಲೀಸರು ಈ ಒಂದು ಬಗ್ಗೆ ಇನ್ನಷ್ಟೇ ಸ್ಪಷ್ಟನೆಯನ್ನ ಕೊಡಬೇಕಾಗಿದೆ. ಏನು ಆಡಾಗಲೇ ಈ ಒಂದು ಘಟನೆ ನಡೆದಿರೋದಕ್ಕೆ ಶಿವಮೊಗ್ಗದಲ್ಲಿ ಜನತೆ ಒಂದು ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ. ಸಂಪತ್, ಥ್ಯಾಂಕ್ ಯು ಜೇಸುದಾಸ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896.
ನಿಮ್ಮಿಷ್ಟದ ಜೀ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.